ಹಾಯ್ ಫ್ರೆಂಡ್ಸ್, ಹ್ಯಾಶ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ವಲ್ಪ ಕೆ ಎಸ್ದವರು ಯಾರು ಪೇಪರ್ ಬರ್ತಿರ್ತಾರೋ ಅವರಿಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ಹೇಳ್ತೀನಿ. ಹೋಪ್ ಮಾಡ್ತೀನಿ ನಿಮಗೆ ಇದು ಹೆಲ್ಪ್ ಆಗ್ಬೋದು ಅಂತ ನಿಮ್ಮ ಎಕ್ಸಾಮಿಗೆ. ಓಕೆ, ನೆಕ್ಸ್ಟ್ ಫಸ್ಟಿಗೆ ಏನಪ್ಪ ಅಂದರೆ, ಯಾವುದಾದ್ರೂ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಕೇಳಿದ್ರಪ್ಪ ಅಂತಂದರೆ ಅದರೊಳಗೆ ಬೇಸಿಕಲಿ ಪ್ರಾಬ್ಲಮ್ ಇರೋದೇನಪ್ಪ ಅಂತಂದರೆ, ನಾ ಇಲ್ಲಿ ಪ್ರಾಬ್ಲಮ್ಗಳನ್ನು ಲಿಸ್ಟ್ ಮಾಡೀನಿ. ಅದೇ ಪ್ರಾಬ್ಲಮ್ಗಳನ್ನು ನೀವು ಏನಪ್ಪ ಅಂತಂದರೆ ಸೊಲ್ಯೂಷನ್ಸ್ ಕೊಟ್ಕೋತ ಹೋದ್ರೆ ಆಲ್ಮೋಸ್ಟ್ ಆಲ್ ಓಪನ್ ಎಂಡೆಡ್ ಕ್ವೆಶನ್ಸ್ ಯಾವ್ಯಾವ ಬರ್ತಾವಲ್ಲ, ಆ ಓಪನ್ ಎಂಡೆಡ್ ಕ್ವೆಶನ್ಸನ್ನು ನಾವು ಸರಳವಾಗಿ ಇಲ್ಲಿ ಬರೀಬೋದು. ಓಕೆ, ಗೌರ್ಮೆಂಟ್ ಒಳಗೆ ಅಕೌಂಟೆಬಿಲಿಟಿ ಪ್ರಾಬ್ಲಮ್ ಇರ್ತೈತಿ, ಆಮೇಲೆ ಮಾನಿಟರ್ ಮಾಡ್ಲಿಕ್ಕೆ ಯಾವುದು ಮೆಕ್ಯಾನಿಸಮ್ ಇರೋಂಗಿಲ್ಲ, ಆ ಮಾನಿಟರ್ ಮೆಕ್ಯಾನಿಸಮ್ ಪ್ರಾಬ್ಲಮ್ ಇರ್ತೈತಿ, ಆ ಮಾನಿಟರ್ ಮೆಕ್ಯಾನಿಸಮ್ ಬಗ್ಗೆ ನೀವೇ ಏನಾದರೂ ಮೆನ್ಷನ್ ಮಾಡ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ, ಗ್ರೇವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಬೇಕಾಗಿರ್ತೈತಿ ಕೆಲವೊಂದು ಗೌರ್ಮೆಂಟ್ ಇಶ್ಯೂಸ್ ಒಳಗೆ, ಕೆಲವೊಂದು ಗೌರ್ಮೆಂಟ್ ಸಂಸ್ಥಾನ ಒಳಗೆ. ಅಲ್ಲಿ ಏನಪ್ಪ ಅಂತಂದರೆ ಗ್ರೇವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಬಗ್ಗೆ ನೀವು ಮೆನ್ಷನ್ ಮಾಡ್ಬೋದು. ಓಕೆ, ಟೆಕ್ನಾಲಜಿನ ಹೆಂಗೆ ಯೂಸ್ ಮಾಡ್ಬೋದು ಗೌರ್ಮೆಂಟ್ನಾಗ ಅಂತಂದರೆ, ಜಿ ಪಿ ಎಸ್ಸನ್ನು ಯೂಸ್ ಮಾಡ್ಬೋದು. ಜಿ ಪಿ ಎಸ್ ಯೂಸ್ ಮಾಡಿ ಯಾವುದಾದ್ರೂ ಆವಾಸ್ ಯೋಜನಾ ಆ ಇವು ಯೋಜನೆ ಒಳಗೆ ಏನಪ್ಪ ಅಂತಂದರೆ ಜಿಯೋ ಟ್ಯಾಗಿಂಗ್ ಮಾಡ್ಬೋದು ನಾವು. ಆಮೇಲೆ ಸೆಟಲೈಟ್ ಮ್ಯಾಪಿಂಗ್ ಮಾಡ್ಬೋದು. ನಾ ಫ್ಲಡ್ ಒಳಗೆ ಹೇಳೀನಿ ಸೆಟಲೈಟ್ ಮ್ಯಾಪಿಂಗ್ ಹೆಂಗೆ ಯೂಸ್ ಆಗ್ತೈತಂತೆ ಆ ರೀತಿ. ಆಮೇಲೆ ಇ ಗವರ್ನೆನ್ಸನ್ನು ಯೂಸ್ ಮಾಡ್ಬೋದು. ಇ ಗವರ್ನೆನ್ಸ್ ಒಳಗೆ ಇ ಅಂದರೆ ಏನಪ್ಪ ಅಂತಂದರೆ ಈಸಿ ಅಂತ ಅನ್ಬೋದು, ಎಫೆಕ್ಟಿವ್ ಅನ್ಬೋದು, ಎಫಿಷಿಯಂಟ್ ಆರ್ ಎಫಿಷಿಯಂಟರ್ ಅನ್ಬೋದು, ಇಲ್ಲ ಎಕನಾಮಿಕರೇ ಅನ್ಬೋದು. ಆಮೇಲೆ ಏನಪ್ಪ ಅಂತಂದರೆ ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಪ್ರೋಚ್ ಇರಬೇಕು. ಓಕೆ, ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಪ್ರೋಚ್ ಇರಬೇಕು. ಮಿನಿಮಮ್ ಗೌರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಹೆಂಗಪ್ಪ ಅಂತಂದರೆ, ಒಂದು ಬಸ್ ಸ್ಟ್ಯಾಂಡ್ ಮಾಡ್ಯವ ಅಂತ ಹೇಳ್ರಿ, ಆ ಬಸ್ ಸ್ಟ್ಯಾಂಡ್ ಮಾಡಿದ್ವಿ, ಆ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಕರೆಕ್ಟ್ ಟೈಮಿಗೆ ಬರಲೇ ಇಲ್ಲಪ್ಪ ಅಂತಂತಂದರೆ ಅದು ಗುಡ್ ಗವರ್ನೆನ್ಸ್ ಅಲ್ಲ. ಓಕೆ, ಈ ರೀತಿ ಏನಪ್ಪ ಅಂತಂದರೆ ಬಸ್ ಸ್ಟ್ಯಾಂಡ್ ಮಾಡೋದಲ್ಲದೆ ಅದನ್ನು ಕರೆಕ್ಟಾಗಿ ಬಸ್ಸನ್ನು ಟೈಮಾಗಿ ಬರೋ ಮಾಡಂಗೆ ಮಾಡೋದಕ್ಕೆ ನಾವು ಗುಡ್ ಗವರ್ನೆನ್ಸ್ ಅಂತ ಕರಿತೀವಿ, ಇಲ್ಲ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತ ಕರಿತೀವಿ. ಈ ರೀತಿ ಏನಪ್ಪ ಅಂತಂದರೆ ಈ ಅಪ್ರೋಚನ್ನು ಯೂಸ್ ಮಾಡಿ ಎಲ್ಲ ಕಡೆ ಇದು ಪ್ರಾಬ್ಲಮ್ಸ್ ಇರ್ತಾವೆ, ಆಲ್ಮೋಸ್ಟ್ ಗೌರ್ಮೆಂಟ್ ಇಶ್ಯೂಸ್ ಒಳಗೆ ಈ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ. ಅದನ್ನೇನಪ್ಪ ಅಂತಂದ್ರೆ ನಾವು ಈ ರೀತಿ ಪ್ಲ್ಯಾನ್ಸ್ ಯೂಸ್ ಮಾಡಿ ಯೂಸ್ ಮಾಡ್ಕೋಬೋದು ಅಂತ ಹಿಂಗೆ ಬರಿಬೋದು. ಓಕೆ, ಆಮೇಲೆ ಒಂದು ಡಿಪಾರ್ಟ್ಮೆಂಟ್ ಮತ್ತು ಇನ್ನೊಂದು ಒಂದು ಡಿಪಾರ್ಟ್ಮೆಂಟ್ ಮತ್ತು ಇನ್ನೊಂದು ಡಿಪಾರ್ಟ್ಮೆಂಟ್ ನೋಡು ಏನಪ್ಪ ಅಂತ ಕೋಆರ್ಡಿನೇಷನ್ ಇರೋಂಗಿಲ್ಲ, ಇಲ್ಲ ಒಂದು ಮಿನಿಸ್ಟ್ರಿ ಮತ್ತು ಇನ್ನೊಂದು ಮಿನಿಸ್ಟ್ರಿ ನೋಡು ಕೋಆರ್ಡಿನೇಷನ್ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಒಂದು ರೋಡ್ ಹೊಂಟಿರ್ತೈತಿ, ರೋಡ್ ಮೇಲೆ ಏನಿರ್ತೈತಪ್ಪ ಅಂತಂದ್ರೆ ಒಂದು ಟ್ರ್ಯಾಕ್ ಹೋಗಿರ್ತೈತಿ ಹಿಂಗೆ ಎರಡು, ಇದು ರೈಲ್ವೆ ಟ್ರ್ಯಾಕ್ ಅಂತ ತಿಳ್ಕೊರಿ, ಇದು ಒಂದು ರೋಡ್ ಹೊಂಟೈತೆ ಅಂತ ತಿಳ್ಕೊರಿ. ಇಲ್ಲೇನೈತಪ್ಪ ಅಂತಂದ್ರೆ ರೋಡ್ದವರು ಇದ್ರ ಮ್ಯಾಗ ಒಂದು ಫ್ಲೈಓವರ್ ಕಟ್ಬೇಕಂತ ಮಾಡ್ತಿರ್ತಾರೆ, ಆದರೆ ಏನೈತಪ್ಪ ಅಂತಂದ್ರೆ ಇವ್ರದ್ದು ಇವ್ರ ಕಡೆ ಪರ್ಮಿಷನ್ ತೊಗೊಳ್ದಿರ್ತೈತಿ, ಇವ್ರದ್ದು ಇವ್ರ ಕಡೆ ಪರ್ಮಿಷನ್ ತೊಗೊಳ್ದಿರ್ತೈತೆ ಅಂತ ತಿಳ್ಕೊರಿ. ಇವಾಗ ಏನಾಗ್ತೈತಪ್ಪ ಅಂತಂದ್ರೆ ಇವ್ರು ಇವ್ರಿಗೆ ಪರ್ಮಿಷನ್ ಕೊಡೋಂಗಿಲ್ಲ, ಇವ್ರು ಇವ್ರಿಗೆ ಪರ್ಮಿಷನ್ ಕೊಡೋಂಗಿಲ್ಲ. ಇದ್ರದಿಂದ ಏನಾಗ್ತೈತಪ್ಪ ಅಂತಂದ್ರೆ ಗೌರ್ಮೆಂಟ್ ಒಳಗೆ ಈ ಪ್ರೊಜೆಕ್ಟ್ ಇಂಪ್ಲಿಮೆಂಟೇಷನ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ ಡಿಲೇ ಆಗ್ತದೆ. ಈ ರೀತಿನ ನಾವು ಇದನ್ನು ಅವಾಯ್ಡ್ ಮಾಡ್ಬೋದು. ಆಮೇಲೆ ಸೋಷಲ್ ಆಡಿಟಿಂಗ್ ಮಾಡಬೇಕು. ಸೋಷಲ್ ಆಡಿಟಿಂಗ್ ಅಂತಂದರೆ ಏನಾದರೂ ಕೆಲಸ ಆಗಿತ್ತಪ್ಪ ಅಂತಂದರೆ ಪಂಚಾಯತಿ ಲೆವೆಲ್ನಾಗ ಹೇಳ್ತೀನಿ, ಪಂಚಾಯತಿ ಲೆವೆಲ್ನಾಗ ಏನಾದರೂ ಕೆಲಸ ಆಯ್ತಪ್ಪ ಅಂತಂದ್ರೆ ಅದನ್ನು ಆಡಿಟ್ ಮಾಡೋದು, ಮಂದಿನ ಕರೆಸೋದು. ಮಂದಿನ ಏನಪ್ಪ ಅಂತಂದರೆ ಅಲ್ಲಿ ಯಾವ ಅಥಾರಿಟೀಸ್ ಇರ್ತಾರೆ ಅವ್ರಿಗೆ ಕೇಳೋದು, ಎಷ್ಟು ಖರ್ಚಾಯಿತು, ಎಲ್ಲಿ ಖರ್ಚಾಯಿತು, ಏನು ಖರ್ಚಾಯ್ತಂತ. ಈ ರೀತಿ ಏನಪ್ಪ ಅಂತಂದ್ರೆ ಸೋಷಲ್ ಆಡಿಟಿಂಗ್ ಬಗ್ಗೆ ನಾವು ಏನು ಮೆನ್ಷನ್ ಮಾಡ್ಬೋದು. ಆಮೇಲೆ ನಾರ್ಮಲ್ ಆಡಿಟಿಂಗ್ ಏನು ಮಾಡ್ತಾರೆ ಕ್ಯಾಗ್ ಈಗ ಅವರು, ಇದು ನಾರ್ಮಲ್ ಆಡಿಟಿಂಗ್. ಆ್ಯಂಡ್ ಡಿಜಿಟೈಸೇಷನ್ ತರಬೇಕು. ಆಮೇಲೆ ಸಿಟಿಸನ್ ಸೆಕ್ಟರ್ ಏನಿರ್ತೈತಿ ಅದು ಕರೆಕ್ಟಾಗಿ ಅವಾಗವಾಗ ಅಪ್ಡೇಟ್ ಮಾಡ್ಕೋತಿರ್ಬೇಕು, ಅದನ್ನು ಇದು ಮಾಡ್ಕೋತಿರ್ಬೇಕು, ಮೇಂಟೆನೆನ್ಸ್ ಮಾಡ್ಕೋತಿರ್ಬೇಕು. ಆಮೇಲೆ ಕೆಲವೊಂದು ಕಡೆ ನೀವು ಟಾಪ್ ಡೌನ್ ಅಪ್ರೋಚ್ ಮತ್ತು ಬಾಟಮ್ ಅಪ್ ಅಪ್ರೋಚ್ ಬಗ್ಗೆ ಮೆನ್ಷನ್ ಮಾಡ್ಬೋದು. ಈ ನಾ ಬರೀ ಇಲ್ಲಿ ಮೆನ್ಷನ್ ಮಾಡ್ಕೋತ ಹೋಗ್ತೀನಿ. ಓಕೆ, ಇವು ಏನಪ್ಪ ಅಂತಂದ್ರೆ ನೀವು ಆನ್ಸರ್ನಾಗ ಬರಿಬೋದು, ಅದಕ್ಕೆ ಸಲುವಾಗಿ ನಾ ಮೆನ್ಷನ್ ಮಾಡತ್ತೀನಿ. ಆಮೇಲೆ ಏನಪ್ಪ ಅಂತಂದ್ರೆ ಟೈಮಿ ಕಂಪ್ಲೀಷನ್ ಆಫ್ ಪ್ರಾಜೆಕ್ಟ್ ಆಗಲಿಲ್ಲಪ್ಪ ಅಂತಂದ್ರೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಐತೇನು. ಫಾರ್ ಎಕ್ಸಾಂಪಲ್, ನಮ್ಮ ಸಕಾಲ ಏನೈತಿ, ಸಕಾಲ ಒಳಗೆ ಬಸ್ ಪಾಸ್ ಅವು ಇವು ಏನದಾವಲ್ಲ ಆನ್ ಟೈಮ್, ಆಮೇಲೆ ನಮ್ಮ ಸರ್ಟಿಫಿಕೇಟ್ಸ್ ಅವೆಲ್ಲ ಏನಪ್ಪ ಅಂದ್ರೆ ಆನ್ ಟೈಮ್ ಕೊಡ್ತಾರಲ್ಲ, ಈ ಮೆಕ್ಯಾನಿಸಮನ್ನು ನಾವು ಎಲ್ಲಾದರೂ ಅಳವಡಿಸ್ಕೋಬೋದೇನು ಟೈಮ್ನ ಕಂಪ್ಲೀಟ್ ಮಾಡೋಕೆ ಅನ್ನೋದು. ನಾವು ಈ ರೀತಿ ಇದು ಮಾಡ್ಬೋದು. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಪಿ 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 ಮಾಡೆಲ್ ಯೂಸ್ ಮಾಡ್ಬೋದೇನು, ಬೇರೆ ಯಾವುದಾದ್ರೂ ಮಾಡೆಲ್ ಯೂಸ್ ಮಾಡ್ಬೋದೇನು ಅನ್ನೋದು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಸಕ್ಸಸ್ಫುಲ್ ಮಾಡಬೇಕಪ್ಪ ಅಂದರೆ, ಸಕ್ಸಸ್ಫುಲ್ಲಾಗಿ ರನ್ ಆಗಬೇಕಂತಂದರೆ ಅದಕ್ಕೆ ಅಟೋನಮಿ ಕೊಡಬೇಕು. ಅಟೋನಮಿ ಏನು ಅಂದರೆ ಏನಪ್ಪ ಅಂತಂದರೆ ಇಂಡಿಪೆಂಡೆಂಟ್ ಇರಬೇಕು. ಅದರೊಳಗೆ ಯಾರು ಮಿನಿಸ್ಟ್ರಿ ಇಂಟರ್ಫಿಯರ್ ಆಗ್ಬೋದು, ಯಾವುದು ಡಿಪಾರ್ಟ್ಮೆಂಟ್ ಇಂಟರ್ಫಿಯರ್ ಆಗದಂಗೆ ನಾವು ಅದನ್ನು ನೋಡ್ಕೊಂಡೇವಪ್ಪ ಅಂತಂದ್ರೆ ಆ ಇನ್ಸ್ಟಿಟ್ಯೂಷನ್ ಕರೆಕ್ಟಾಗಿ ವರ್ಕ್ ಆಗೋಂಗೆ ನಾವು ನೋಡ್ಕೋಬೋದು. ಆಮೇಲೆ ಸ್ಪೆಷಲಿಸ್ಟ್ ಡ್ರಿವನ್ ಇನ್ಸ್ಟಿಟ್ಯೂಟ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಐತಪ್ಪ ಅಂತಂದ್ರೆ ಆ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಎಕನಾಮಿಕ್ಸ್ ಮಾಡಿದವನಿಗೆ ಹೆಡ್ ಮಾಡಬೇಕು, ಬಿಟ್ಟು ಬೇರೆದವನಿಗೆ ಹೆಡ್ ಮಾಡಬಾರ್ದು. ಈ ರೀತಿ ಬೇರೆದವ್ರಿಗೆ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಎಫಿಷಿಯನ್ಸಿ ಕಮ್ಮಿ ಆಗ್ತೈತಿ. ಅದಕ್ಕೇನಪ್ಪ ಅಂದರೆ ಸ್ಪೆಷಲಿಸ್ಟ್ ಡ್ರೈವ್ ಮಾಡುವಂಥ ಇನ್ಸ್ಟಿಟ್ಯೂಟ್ಸನ್ನು ನಾವು ಸ್ಥಾಪನೆ ಮಾಡಬೇಕು. ಟಾರ್ಗೆಟ್ಸನ್ನು ಇಟ್ಕೋಬೇಕು, ಟಾರ್ಗೆಟ್ ಓರಿಯೆಂಟೆಡ್ ಇರ್ಬೋದು, ಇಸ್ರೋ ಐತಲ್ಲ ಆ ರೀತಿ. ಆಮೇಲೆ ಮಿಷನ್ ಓರಿಯೆಂಟೆಡ್ ನಾವು ಇರಬೇಕು. ಆಮೇಲೆ ಗುಡ್ ಕೋಆಪರೇಷನ್ ಇರಬೇಕು. ನಾನು ಏನ ಹೇಳಿದ್ದೆ ಹಿಂದೆ, ಆ ಗುಡ್ ಕೋಆಪರೇಷನ್ ಯಾರ್ಯಾರು ನೋಡುವಪ್ಪ ಅಂತಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ನೋಡು
ಮತ್ತು ಅದೇ ಕಂಪನಿದು ಇಲ್ಲ ಅದೇ ಡಿಪಾರ್ಟ್ಮೆಂಟ್ದು ಸಬ್ಸಿಡರೀಸ್ ಯಾವ್ದಾದ್ರು ಇದ್ದಪ್ಪ ಅಂದರೆ ಅವ್ರು ನೋಡು. ಆಮೇಲೆ ಔಟ್ಪುಟ್ ಸೆಂಟ್ರಿಕ್ದಿಂದ ಔಟ್ಕಮ್ ಸೆಂಟ್ರಿಕ್ ಇರಬೇಕು. ಔಟ್ಪುಟ್ ಸೆಂಟ್ರಿಕ್ದಿಂದ ಔಟ್ಕಮ್ ಸೆಂಟ್ರಿಕ್ ಅಂದರೆ ಏನಪ್ಪ ಅಂತಂದರೆ ಔಟ್ಪುಟ್ ಬೇರೆ ನಾವು ಔಟ್ಪುಟ್ ತರಬಾರ್ದು. ನಾವು ಡಿಜಿಟಲ್ ಲಿಟ್ರಸಿ ಒಳಗೆ ಹೇಳಿದೀವಿ, ಬರೀ ಲಿಟ್ರಸಿ ಒಳಗೆ ಏನು ಹೇಳಿದೆವಪ್ಪ ಅಂದರೆ ಇಷ್ಟು ಲಕ್ಷ ಮಂದಿ 5 ಲಕ್ಷ ಮಂದಿ ಲಿಟ್ರೇಟ್ ಅದಾರ ಅಂತ ಹೇಳಿದೀವಿ. ಆದರೆ ಅವ್ರದ್ದು ಔಟ್ಕಮ್ ಏನೈತಿ, ಲಿಟ್ರೇಟ್ ಅದಾರಂತ ನಾವು ಬರೀ ನಂಬರ್ ಮ್ಯಾಗೆ ಕಾನ್ಸಂಟ್ರೇಟ್ ಮಾಡತ್ತೀವಿ, ಆದರೆ ಅವ್ರು ಎಷ್ಟು ಮಟ್ಟಿಗೆ ಲಿಟ್ರೇಟ್ ಅದಾರ, ಎಷ್ಟು ಮಟ್ಟಿಗೆ ಅವ್ರು ಇಂಪ್ರೂವ್ ಆಗ್ಯಾರ ಅನ್ನೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಲಾಗಿವಿ. ಈ ರೀತಿ ನಾವು ಕಾನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಇದನ್ನೆಲ್ಲಾದರೂ ನಾವು ಆನ್ಸರ್ನಾಗ ಬರೀರಿ. ಓಕೆ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಒಳಗೆ ಏನಪ್ಪ ಅಂತಂದ್ರೆ ಈ ಸತಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತಂದರೆ, ಎಲೆಕ್ಟ್ರಲ್ ಟ್ರಸ್ಟ್ ಅಂತಂದರೆ. ಮೊದಲೇನಿತ್ತು 20,000 ಏನಪ್ಪ ಅಂತಂದರೆ ಹೆಸರಿಲ್ಲದೆ ನೀವು ತುಂಬೋದಿತ್ತು. ಹೆಸರಿಲ್ಲದೆ ಏನಪ್ಪ ಅಂತಂದರೆ ಯಾವ್ದಾರ ಪೊಲಿಟಿಕಲ್ ಪಾರ್ಟಿಗೆ ಹೋಗಿ ನಿಮ್ಮ ದುಡ್ಡನ್ನು ಜಮಾ ಮಾಡ್ಬೋದಿತ್ತು. ಈಗ ಅದನ್ನು ಏನು ಮಾಡ್ಯಾರಪ್ಪ ಅಂತಂದ್ರೆ 2000 ತಕ ನೀವು ಏನಪ್ಪ ಅಂತಂದರೆ ನಿಮ್ಮ ಹೆಸರು ಹೇಳಾರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ನೀವು ಫಂಡ್ ಮಾಡ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಇನ್ಕಮ್ ಟ್ಯಾಕ್ಸನ್ನು ಮ್ಯಾಂಡೇಟರಿಯಾಗಿ ಫೈಲ್ ಮಾಡಬೇಕಂತೆ ಪ್ರತಿಯೊಂದು ಪಾರ್ಟಿಗೆ ಹೇಳ್ಯಾರೆ. ಆಮೇಲೆ VVPAT ತಂದರೆ, ಇದು ಸ್ವಲ್ಪ ಸುದ್ದಿದಾಗಿತ್ತು, ಇದ್ರ ಬಗ್ಗೆ ನೋಡ್ಕೋರಿ. ಆಮೇಲೆ ಏನಪ್ಪ ಅಂತಂದರೆ ಚೆಕ್ಸ್ ಏನದಾವೆ ಡೊನೇಷನ್ ಮಾಡೋದು ಡಿಜಿಟಲ್ ಮೋಡಿಂದ ಮಾಡ್ಯಾರೆ. ಓಕೆ, ನೆಕ್ಸ್ಟ್ ಪಂಚಾಯತಿ ರಾಜ್ ಬಗ್ಗೆ ಇಲ್ಲ ಪಂಚಾಯತಿ ಬಗ್ಗೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಕೊಟ್ಟರು, ಇಲ್ಲ ಪಂಚಾಯತಿ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀರಿ, ಪಂಚಾಯತಿ ಡೆವಲಪ್ಮೆಂಟ್ ಒಳಗೆ ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ಇಲ್ಲೊಂದು 4-5 ಮಾಡಲ್ಸ್ ಅದಾವೆ ಪಂಚಾಯತಿದು. ಇವು ಮಾಡಲ್ಸ್ ಬಗ್ಗೆ ನೀವು ಸ್ವಲ್ಪ ನೆಟ್ನಾಗ ಸರ್ಚ್ ಹೊಡಿದ್ರಿ ಅಂದರೆ ಇದ್ರ ಬಗ್ಗೆ ಯೂನಿಕ್ನೆಸ್ ಸಿಗ್ತಾವೆ. ಇವು ಇದ್ರೊಳಗೆ ಯಾವ್ಯಾವ ಏನೇನು ಸ್ಪೆಷಲ್ ಮಾಡ್ಯಾರೆ, ಎದಕ್ಕೆ ಇದು ಹೆಸರು ಗಳಿಸ್ಕೊಂಡೈತಿ ದೇಶ ತುಂಬ ಅನ್ನೋದು ಗೊತ್ತಾಗ್ತೈತಿ. ಅದೇ ಮಾಡಲನ್ನು ನಾವು ನಮ್ಮ ಕರ್ನಾಟಕನ ಹಾಕಿದ್ರೆ ಏನಾಗ್ತೈತಿ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತೈತಿ ಅಂತೇಳಿ ಬರಿಬೋದು. ಇದ್ರೊಳಗೆ ಇದು ಪುನ್ಸಾರಿ ಮಾಡಲ್ ಐತಿ ಗುಜರಾತ್ನಾಗಿಂದು, ಹೇವ್ರೆ ಬಜಾರ್ ಮಹಾರಾಷ್ಟ್ರದಾಗಿಂದು, ಇದು ಬಿಬಿಪುರ್ಜಿಂದ ಹರಿಯಾಣಾಗಿಂದು, ಆಮೇಲೆ ರಳೆಗಣ ಸಿದ್ಧಿ ಅಣ್ಣಾ ಹಜಾರೆ ಅವರು ಮಹಾರಾಷ್ಟ್ರದಾಗಿಂದು, ಆಮೇಲೆ ಗಂಗಾದೇವಿ ಪಲ್ಲಿ ಮಾಡಲ್ ಏನೈತಿ ಆಂಧ್ರ ಪ್ರದೇಶ ಒಳಗೆ. ಓಕೆ, ಈ ಮಾಡೆಲ್ ಬಗ್ಗೆ ನನಗೊಂದು ಲಿಂಕ್ ಸಿಕ್ಕೈತಿ, ಆ ಲಿಂಕನ್ನು ನಿಮ್ಗೆ ಕೆಳಗೆ ಹಾಕ್ತೀನಿ. ಬ್ರೀಫ್ ಆಗೈತಿ ಇದ್ರ ಬಗ್ಗೆ, ಸ್ವಲ್ಪ ಡೀಟೇಲ್ ಬೇಕಿತ್ತಪ್ಪ ಅಂತಂದರೆ ನೀವು ಬೇರೆ ಕಡೆ ಓದ್ಬೋದು. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ನಾಗ ಏನಾಗ್ತೈತಿ, ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಏನೇನಾಗ್ತೈತಿ ಅನ್ನೋದು ನಾನು ಇಲ್ಲಿ ಬರ್ದೀನಿ. ಸೀ ಲೆವೆಲ್ ರೈಸ್ ಆಗ್ತೈತಿ, ರೈನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗ್ತೈತಿ, ಲೈವ್ಲಿಹುಡ್ ಏನೈತಪ್ಪ ಅಂತಂದರೆ ಲೈವ್ಲಿಹುಡ್ ಲೈವ್ಲಿಹುಡ್ ಮ್ಯಾಗೆ ಎಕ್ಸ್ಟ್ರೀಮ್ ಇವೆಂಟ್ಸಿಂದ ಹಾರ್ಮ್ ಆಗತ್ತೈತಿ. ಹೆಂಗಪ್ಪ ಅಂದ್ರೆ ಹೀಟ್ ವೇವ್, ಫ್ಲಡ್ಡಿಂಗ್ ಹೆಚ್ಚಾಗತ್ತೈತಿ, ಹರಿಕೇನ್ ಹೆಚ್ಚಾಗತ್ತೈತಿ, ಎಲ್ನಿನೋ ಎಫೆಕ್ಟಿಂದ ಮಾನ್ಸೂನಿಗೆ ಎಫೆಕ್ಟ್ ಆಗತ್ತೈತಿ, ಐಸ್ ಕ್ಯಾಪ್ಸ್ ಏನದಾವೆ ಅವು ಮೆಲ್ಟ್ ಆಗತ್ತವೆ, ಗ್ಲೇಷಿಯರ್ಸ್ ಮೆಲ್ಟ್ ಆಗತ್ತವೆ, ಆಮೇಲೆ ಏನೈತಿ ಅನಿಮಲ್ ಪಾಪ್ಯುಲೇಷನದ್ದು ಹ್ಯಾಬಿಟಾಟ್ ಏನೈತಿ ಅದರದ್ದು ಲಾಸ್ ಆಗತ್ತೈತಿ, ಅಂದರೆ ಅದ್ರ ಮನೆಗಳೇನಪ್ಪ ಅಂತಂದರೆ ಎಲ್ಲ ಧ್ವಂಸಗೊಳತ್ತವೆ. ಆಮೇಲೆ ಡಿಸೀಸಸ್ ಹೆಚ್ಚಾಗತ್ತವೆ, ಮಲೇರಿಯಾ ಆಯಿತು, H1N1 ಈ ರೀತಿ. ಕೋರಲ್ ಬ್ಲೀಚಿಂಗ್ ಆಗತ್ತವೆ, ಕೋರಲ್ ಅಂದರೆ ಹವಲುಗಳ ದಿಬ್ಬ, ಇವತ್ತರ ಬ್ಲೀಚಿಂಗ್ ಆಗತ್ತೆ, ಬ್ಲೀಚಿಂಗ್ ಅಂತ ಫಿನಾಮಿನ ಐತಿ, ಅವೆಲ್ಲ ಆಗತ್ತವೆ. ಪ್ಲ್ಯಾಂಕ್ಟಾಂಗ್ಸ್ ಏನದವೆ, ಪ್ಲ್ಯಾಂಕ್ಟಾಂಗ್ಸ್ನ ಏನಪ್ಪ ಅಂತಂದರೆ ಅವನು ಕೂಡ ಏನಾಗತ್ತವೆ ಸಹಾಯ ಆಗತ್ತವೆ. ಆಮೇಲೆ ಮಿಟಿಗೇಷನ್ ಹೆಂಗೆ ಮಾಡ್ಬೋದಪ್ಪ ಅಂತಂದರೆ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನಾದರೂ ಮಿಟಿಗೇಷನ್ ಕೇಳಿದ್ರಂತಂದರೆ ಕಾರ್ಬನ್ ಸಿಂಕ್ಸನ್ನು ಹೆಚ್ಚು ಮಾಡ್ಬೋದು. ಕಾರ್ಬನ್ ಸಿಂಕ್ಸನ್ ಹೆಚ್ಚಪ್ಪ ಅಂತಂದ್ರೆ ಏನು, ಗಿಡಗಳನ್ನು ಹೆಚ್ಚು ಬೆಳಿಬೇಕು. ಗಿಡಗಳನ್ನು ಹೆಚ್ಚು ಬೆಳೆಯೋದ್ರಿಂದ ಏನಾಗ್ತೈತಿ, ಗಿಡಗಳು ಏನು ಮಾಡ್ತದೆ ಕಾರ್ಬನನ್ನು ಅಬ್ಸಾರ್ಬ್ ಮಾಡ್ಕೋತದೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ರೀತಿ ಪ್ರೊಸೆಸ್ಸಿಗೆ ಕಾರ್ಬನ್ ಸಿಂಕಿಂಗ್ ಅಂತ ಕರಿತೀವಿ. ಕಾರ್ಬನ್ ಕ್ರೆಡಿಟಿಂಗ್ ಮೆಥಡನ್ನು ಯೂಸ್ ಮಾಡಬೇಕು, ಕಾರ್ಬನ್ ಆಫ್ಸೆಟಿಂಗ್ ಮಾಡಬೇಕು, ಕಾರ್ಬನ್ ಟ್ಯಾಕ್ಸನ್ನು ಮಾಡಬೇಕು. ಜಿಯೋ ಇಂಜಿನಿಯರಿಂಗ್ ಮಾಡಿ ಏನು ಬಾ ಅಂತಂದರೆ ನಾವು ಜಿಯೋ ಇಂಜಿನಿಯರಿಂಗ್ ಮಾಡಿ ಕಾರ್ಬನನ್ನು ಕಮ್ಮಿ ಮಾಡ್ಬೋದು, ಇಲ್ಲಪ್ಪ ಅಂದರೆ ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಫಾಸಲ್ ಫ್ಯೂಲ್ ಯೂಸ್ ಮಾಡ್ಬೋದು, ಫಾಸಲ್ ಫ್ಯೂಲ್ ಯೂಸನ್ನು ಕಮ್ಮಿ ಮಾಡಿ ಸೋಲಾರ್ ವಿಂಡ್ ಇದೇ ರೀತಿ ಬೇರೆ ಬೇರೆ ಏನದಾವೆ ಹೊಸ ಹೊಸ ರಿನ್ಯೂವಬಲ್ ಎನರ್ಜಿನ ಯೂಸ್ ಮಾಡಬೇಕು, ಬಯೋಫ್ಯೂಲ್ಸನ್ನು ಯೂಸ್ ಮಾಡಬೇಕು, ಹೈಬ್ರಿಡ್ ಟೆಕ್ನಾಲಜಿನ ಪ್ರಮೋಟ್ ಮಾಡಬೇಕು, ಸಸ್ಟೈನೇಬಲ್ ಅಂತೇಳಿ ಯಾವುದಾದ್ರೂ ಇಂತಪ್ಪ ಅಂತಂದ್ರೆ ಸಸ್ಟೈನೇಬಲ್ ಅಂತ ಏನಾದರೂ ಇತ್ತಪ್ಪ ಅಂತಂದ್ರೆ ಅದನ್ನು ನಾವು ಇಲ್ಲಿ ಕ್ಲೈಮೇಟ್ ಚೇಂಜ್ನ ಹಾಕಬೇಕು. ಆಮೇಲೆ ಇಂಟರ್ನ್ಯಾಷನಲ್ ಕೋಆರ್ಡಿನೇಷನ್ಸ್ ಬಗ್ಗೆ ಬರೀರಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನೇನು ಕೆಲಸ ಮಾಡುತ್ತೋ, ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಇರ್ಬೋದು, ಪ್ರೋಟೋಕಾಲ್ ಕ್ಯೂಟೋ ಪ್ರೋಟೋಕಾಲ್, ಆ ಪ್ರೋಟೋಕಾಲ್ ಈ ಪ್ರೋಟೋಕಾಲ್ ಬಗ್ಗೆನೂ ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಏನಿದೆಪ್ಪ ಅಂದರೆ ಯಾವುದಾದ್ರೂ ಹಿಸ್ಟ್ರಿ ಕ್ವಶನ್ ಬಂತಪ್ಪ ಅಂತಂದರೆ ಆ ಹಿಸ್ಟ್ರಿ ಕ್ವಶನ್ ಅಪ್ರೋಚ್ ಮಾಡೋಕ್ಕಿಂತ ಮೊದಲೇ ಇವು ಮೂರು ರೀತಿ ನೀವು ಆನ್ಸರ್ ಬರಿಬೋದು. ಏನಪ್ಪ ಅಂತಂದ್ರೆ ಫಸ್ಟಿಗೆ ಕಾಸಸ್ ಏನದಾವೆ, ಅದರ ಇಂಪ್ಯಾಕ್ಟ್ ಏನೈತಿ, ಆಮೇಲೆ ಯಾವುದಾದ್ರೂ ಒಂದು ಇವೆಂಟ್ ಆಗಿತ್ತಪ್ಪ ಅಂತಂದ್ರೆ ಆ ಇವೆಂಟ್ ಫೇಲ್ಯೂರ್ ಹೆಂಗಾಯಿತು, ಈ ರೀತಿ ಬರೆದ್ರೆ ಏನೈತಿ ಒಂದು ಚಲೋ ಇಂಪ್ಯಾಕ್ಟ್ ಕೊಡ್ತೈತಿ ಆನ್ಸರ್ ಚೆಕ್ ಮಾಡೋರ ಮ್ಯಾಗೆ. ಅದಕ್ಕೆ ಈ ರೀತಿ ನೀವು ಫಾಲೋ ಮಾಡ್ಬೋದು. ಕಾಸಸ್ ಒಳಗೆ ಸೋಷಿಯಲ್ ಕಾಸ್ ಇರ್ಬೋದು, ಸೋಷಲಿ ಏನು ಕಾಸಸ್ ಇದ್ದು, ಎಕನಾಮಿಕಲ್ ಏನು ಕಾಸ್ ಇದ್ದು, ಪೊಲಿಟಿಕಲ್ ಏನಿದ್ದು, ರಿಲಿಜಿಯಸ್ ಏನಿದ್ದು, ಆಮೇಲೆ ಕಾಸ್ ಆಫ್ ದ ಕಾಸ್ ಅಂತಂದರೆ ವರ್ಲ್ಡ್ ಒಳಗೆ ಏನೋ ಆಗ್ತಿರ್ತೈತಿ, ಆ ವರ್ಲ್ಡ್ ಒಳಗೆ ಆಗಿದ್ದು ಇಂಪ್ಯಾಕ್ಟ್ ನಮ್ಮ ಇಂಡಿಯಾ ಮ್ಯಾಗೆ ಏನಾಗ್ತಿರ್ತೈತಿ, ಇಲ್ಲಪ್ಪ ನಮ್ಮ ಕರ್ನಾಟಕ ಮ್ಯಾಗೆ ಏನಾಗ್ತಿರ್ತೈತಿ, ಇಂಡಿಯಾದಾಗ ಏನೋ ನಡೆದಿರ್ತೈತಿ, ಆ ಇಂಡಿಯಾದಾಗ ನಡೆದಿದ್ದು ಇವೆಂಟ್ ನಮ್ಮ ಕರ್ನಾಟಕನ ಹೆಂಗೆ ನಡೆದೈತಿ ಅನ್ನೋದ್ರ ಬಗ್ಗೆ ಇರ್ತೈತಿಲ್ಲ. ಈ ರೀತಿ ಕ್ವಶನನ್ನು ನಾವು ಇಲ್ಲಿ ಇದು ಮಾಡ್ಬೋದು. ಮಿಲ್ಟ್ರಿ ಕಾಸ್ ಏನೇನು ಇರೋದು ಅನ್ನೋದು ಇದು ಮಾಡ್ಬೋದು. ಇಂಪ್ಯಾಕ್ಟ್ ಒಳಗೆ ಏನಪ್ಪ ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಏನೈತಿ, ಎಕನಾಮಿಕ್ ಇಂಪ್ಯಾಕ್ಟ್ ಏನೈತಿ, ಪೊಲಿಟಿಕಲ್ ಇಂಪ್ಯಾಕ್ಟ್ ಏನೈತಿ, ರಿಲಿಜಿಯಸ್ ಇಂಪ್ಯಾಕ್ಟ್ ಏನೈತಿ, ಈ ರೀತಿ ರೀಸನ್ಸ್ ಆಫ್ ಫೇಲ್ಯೂರ್ ಏನು, ಫೇಲ್ಯೂರ್ ಹೆಂಗಾಯ್ತು ಅನ್ನೋದ್ರ ಬಗ್ಗೆ ನಾವು ಬರಿಬೋದು. ಹಿಸ್ಟ್ರಿ ಒಳಗೆ ಮತ್ತು ಜೋಗ್ರಫಿ ಒಳಗೆ ಎಲ್ಲೆಲ್ಲಿ ಆಗ್ತೈತಿ ಅಲ್ಲೆಲ್ಲಿ ನೀವು ಮ್ಯಾಪ್ ಹಾಕಿದ್ರೆ ನೀವು ಮಾರ್ಕ್ಸನ್ನು ಸರಳವಾಗಿ ಗಳಿಸ್ಬೋದು. ಜೋಗ್ರಫಿ ಒಳಗೆ ಏನೈತಪ್ಪ ಅಂತಂದರೆ ಕನ್ಸೆಪ್ಟ್ ಕ್ಲಾರಿಟಿ ಇತ್ತಪ್ಪ ಅಂತಂದರೆ ಪ್ರತಿಯೊಂದು ಕನ್ಸೆಪ್ಟ್
ಕಾನ್ಸೆಪ್ಟಿಗೂ ಒಂದು ಎಕ್ಸಾಂಪಲ್ ಕೊಟ್ಟಿರಪ್ಪ ಅಂತಂದ್ರೆ ಏನಾಗ್ತೈತಿ, ನೀವು ಮಾರ್ಕ್ಸ್ ಹೆಚ್ಚು ಗಳಿಸುವಂಥ ಸಾಧ್ಯತೆ ಹೆಚ್ಚಿತ್ತು. ಅದೇ ರೀತಿ ಡೈಗ್ರಾಮ್ಸ್ ಇದ್ದವಪ್ಪ ಅಂತಂದ್ರೆ ಡೈಗ್ರಾಮ್ಸು ಬರಿಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಫೋಲ್ಡ್ ಮೌಂಟೇನ್ಸ್ ಎಲ್ಲದವ, ಫೋಲ್ಡ್ ಮೌಂಟೇನ್ ಡೆಫಿನೇಷನ್ ಬರಿತೀರಿ, ಫೋಲ್ಡ್ ಮೌಂಟೇನ್ ಎಕ್ಸಾಂಪಲ್ ಬರಿಬೋದು. ಆಮೇಲೆ ಫೋಲ್ಡ್ ಮೌಂಟೇನ್ ಹೆಂಗಿರ್ತೈತಿ ಅನ್ನೋದು ಡೈಗ್ರಾಮ್ ತೆಗೆದುಬಿಟ್ರಪ್ಪ ಅಂತಂದ್ರೆ ಈ ಕ್ವಶನ್ ಮುಗಿತೈತಿ. ಬ್ಲಾಕ್ ಮೌಂಟೇನ್ಸ್ ಹೆಂಗಿರ್ತೈತಿ ಆ ಬ್ಲಾಕ್ ಮೌಂಟೇನ್ಸ್ ಬಗ್ಗೆ ನೀವು ಬರಿಬೋದು. ಬ್ಲಾಕ್ ಮೌಂಟೇನ್ಸ್ ಎಕ್ಸಾಂಪಲ್ ಬರೀದು, ಬ್ಲಾಕ್ ಮೌಂಟೇನ್ಸ್ ಡೈಗ್ರಾಮ್ ತೆಗೆದು ಈ ರೀತಿ ಜೋಗ್ರಫಿನ ನೀವು ಟ್ಯಾಕಲ್ ಮಾಡ್ಬೋದು. ಅದೇ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ, ಒಂದು ಯಾವುದೇ ಡಿಸಾಸ್ಟರ್ ಆಯಿತಪ್ಪ ಅಂದ್ರೆ ಆ ಡಿಸಾಸ್ಟರ್ ಹಿಂದೆ ಒಂದು ಕಾಸಸ್ ಇರ್ತೈತಿ. ಆ ಕಾಸಸ್ಸನ್ನು ನೀವು ಫಸ್ಟಿಗೆ ಕಾಸಸ್ ಕೇಳ್ತಾರೆ, ಬರೀ ಕಾಸಸ್ ಕೇಳಿದ್ರಪ್ಪ ಅಂದ್ರೆ ಕಾಸಸ್ ಬರೀರಿ. ಆ ಕಾಸಸ್ ಆಗಿಂದ ಏನೈತಪ್ಪ ಅಂತಂದ್ರೆ ಮಿಟಿಗೇಷನ್ಸ್ ಮೆಷರ್ಸ್ ಕೇಳ್ತಾರೆ. ಮಿಟಿಗೇಷನ್ಸ್ ಮೆಷರನ್ನು ನೀವು ಇಲ್ಲಿ ಎರಡು ರೀತಿಯಾಗಿ ಬರಿಬೋದು. ಒಂದು, ಫಸ್ಟಿಗೆ ಮೊದಲಿಗೆ ಹೆಂಗೆ ಮಿಟಿಗೇಟ್ ಮಾಡಬೇಕು ಅಂದರೆ, ಫಸ್ಟಿಗೆ ಪ್ರೀ ಪ್ಲ್ಯಾನ್ ಏನು ಮಾಡಬೇಕು, ಡ್ಯೂರಿಂಗ್ ಏನು ಮಾಡಬೇಕು ಅಂದರೆ, ಆವಾಗ ಯಾವುದಾದ್ರೂ ಒಂದು ಡಿಸಾಸ್ಟರ್ ಆಗ್ತಿರ್ತೈತಿ ಆಗೈತಪ್ಪ ಅಂತಂದರೆ ಅವಾಗ ಏನು ಮಾಡಬೇಕು, ಆಮೇಲೆ ಡಿಸಾಸ್ಟರ್ ಮುಗಿದ ತಕ್ಷಣ ಏನು ಮಾಡಬೇಕು ಅನ್ನೋದು ಈ ಅಪ್ರೋಚ್ದಿಂದ ಬರಿಬೋದು. ಇಲ್ಲ ಎರಡನೇದೇನಪ್ಪ ಅಂತಂದ್ರೆ ಮಿಟಿಗೇಷನ್ ಮೆಷರ್ಸ್ ಒಳಗೆ ಪ್ಲ್ಯಾನಿಂಗ್ ಹೆಂಗೆ ಮಾಡ್ಬೋದು, ಆಪ್ರೇಷನಲ್ ಕೋಆರ್ಡಿನೇಷನ್ ಅಂದರೆ ಆಪ್ರೇಷನ್ ಮಾಡೋ ಮುಂದಾಗ ಬೇರೆ ಬೇರೆ ತಂಡಗಳ ನೋಡು ಕೋಆರ್ಡಿನೇಷನ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನೋಡ್ಬೋದು. ಆಮೇಲೆ ಲಾಂಗ್ ಟರ್ಮ್ನಾಗ ವಲ್ನರೆಬಿಲಿಟಿನ ಅಂದರೆ ಇದೇನೈತಿ, ವಲ್ನರೆಬಿಲಿಟಿನ ಹೆಂಗೆ ರೆಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹೆಂಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಬರೀಬೇಕು ಮಿಟಿಗೇಷನ್ ಮೆಷರ್ ಒಳಗೆ. ಪಬ್ಲಿಕ್ ಇನ್ಫಾರ್ಮೇಷನ್ನ ಮತ್ತು ವಾರ್ನಿಂಗ್ ಸಿಸ್ಟಮನ್ನು, ಅರ್ಲಿ ವಾರ್ನಿಂಗ್ ಸಿಸ್ಟಮನ್ನು ನಾವು ಹೆಂಗೆ ಇಂಪ್ರೂವ್ ಮಾಡಬೇಕು, ಹೆಂಗೆ ಇಲ್ಲಿ ಅಳವಡಿಸ್ಬೇಕು ಅನ್ನೋದು ನಾವು ಇಲ್ಲಿ ಬರಿಬೋದು. ಆಮೇಲೆ ಕಮ್ಯುನಿಟಿ ರೆಸಿಲಿಯನ್ಸ್ ಏನೈತಿ ಅದ್ರ ಬಗ್ಗೆ ನಾವು ನೋಡಬೇಕು. ರಿಸ್ಕ್ ಮತ್ತು ಡಿಸಾಸ್ಟರ್ ರೆಸಿಲಿಯನ್ಸ್ ಅಸೆಸ್ಮೆಂಟನ್ನು ಮಾಡಬೇಕು. ಎಷ್ಟು ರಿಸ್ಕ್ ಆಗೈತಿ, ಎಷ್ಟು ಡಿಸಾಸ್ಟರ್ ನಮಗೆ ಎಫೆಕ್ಟ್ ಆಗೈತೆ ಅನ್ನೋದ್ರ ಅದ್ರ ಅಸೆಸ್ಮೆಂಟ್ ಮಾಡಬೇಕು. ಆಮೇಲೆ ಥ್ರೆಟ್ಸ್ ಏನದವ, ಹೆಜಾರ್ಡ್ ಏನದ, ಅದನ್ನು ಐಡೆಂಟಿಫೈ ಮಾಡಬೇಕು. ಅದೇ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ದು ಇನ್ನೊಂದು ಅಪ್ರೋಚ್ ಹೆಂಗಪ್ಪ ಅಂತಂದ್ರೆ, ನೀವು ಕ್ವಶನ್ ಬರಿತಿದ್ರು ಅಂತಂದರೆ ಈ ರೀತಿ 4 ಬಾಕ್ಸ್ ಹಾಕಿ ಇಲ್ಲಿ ಮಿಟಿಗೇಷನ್ಸ್ ಮೆಷರ್ಸ್ ಏನೇನದಾವೆ ಇಲ್ಲಿ ಬರಿಬೋದು, ಪ್ರಿಪೇರ್ಡ್ನೆಸ್ ಮೆಷರ್ಸ್ ಏನದಾವೆ ಇಲ್ಲಿ ಬರಿಬೋದು, ರಿಕವರಿ ಮೆಷರ್ಸ್ ಏನದಾವೆ ಇಲ್ಲಿ ಬರಿಬೋದು, ರೆಸ್ಪಾನ್ಸ್ ಮೆಷರ್ಸ್ ಏನದಾವೆ ಇಲ್ಲಿ ಬರಿಬೋದು. ಓಕೆ, ಈ ರೀತಿ ಏನಪ್ಪ ಅಂತಂದ್ರೆ ನಿಮಗೆ ಆದಷ್ಟು ಹೆಲ್ಪ್ ಆಗಂಗೆ ನಾ ಇವು ಪಾಯಿಂಟ್ಸನ್ನು ಮಾಡೀನಿ. ಈ ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ನೀವು ಜನರಲ್ ಸ್ಟಡೀಸ್ ಪೇಪರ್ನಾಗ ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಯಾವುದಾದ್ರೂ ಕ್ವಶನ್ನಾಗ ನಿಮಗೆ ಒಂದು 4 ಪಾಯಿಂಟ್ ಬರ್ತಿದ್ದುವಪ್ಪ ಅಂತಂದ್ರೆ ಉಳ್ಕಿದೊಂದು 3-4 ಪಾಯಿಂಟ್ ಮಿಸ್ ಆಗಿದ್ದು ಎಲ್ಲಾದರೂ ಅಂತಂದ್ರೆ ಇವು ನಾ ಮೆನ್ಷನ್ ಮಾಡಿದ ಪಾಯಿಂಟ್ನಾಗಿಂದ ಯಾವುದಾದ್ರೂ ಪಾಯಿಂಟ್ ನಿಮಗೆ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ಮಾಡಕತ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಆಲ್ ದ ಬೆಸ್ಟ್ ಎಕ್ಸಾಮಿಗೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.